ಪಾಕಿಸ್ತಾನದ ಪ್ರತಿ ಪ್ರಾಂತ್ಯಗಳಲ್ಲಿ ಕೂಡ ರಾಜಕೀಯ ಅಸ್ಥಿರತೆ ಇದೆ. ಈಗ ಬಹುದೊಡ್ಡ ಆರ್ಥಿಕ ಬಿಕ್ಕಟ್ಟಿನಲ್ಲಿ ದೇಶ ಸಿಲುಕಿದೆ. ಅಮೆರಿಕ ಡಾಲರ್ ಎದುರು ಪಾಕಿಸ್ತಾನದ ರೂಪಾಯಿ ಮೌಲ್ಯ ಭಾರಿ ಕುಸಿತವನ್ನು ಕಂಡಿರುವಂತೆಯೇ ದೇಶಗಳಲ್ಲಿ ವಸ್ತುಗಳ ಬೆಲೆ ಆಕಾಶಕ್ಕೆ ಜಿಗಿದಿದೆ. ಪಾಕಿಸ್ತಾನದ ಕರೆನ್ಸಿಗೆ ಹೊಡೆತ ನೀಡಿರುವ ಹಣದುಬ್ಬರವನ್ನು ನಿಯಂತ್ರಿಸಲು ದಾರಿ ಕಾಣದೆ ಜನಪ್ರತಿನಿಧಿಗಳು ಕಂಗಾಲಾಗಿದ್ದಾರೆ. ಉಸ್ತುವಾರಿ ಪ್ರಧಾನಮಂತ್ರಿ ಅನ್ವರುಲ್ ಹಕ್ ಖಾಕರ್ ದಿಕ್ಕು ತೋಚದಂತಾಗಿದ್ದಾರೆ. ನಾಗರಿಕರು ಅತ್ಯಗತ್ಯ ವಸ್ತುಗಳಿಗೆ ಮೂಲ ಬೆಲೆಗಿಂತ 10-20 ಪಟ್ಟು ಹೆಚ್ಚು ಹಣ ನೀಡಿ ಖರೀದಿಸುವ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಪಾಕಿಸ್ತಾನದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಸ್ಥಿತಿಯಾಗಿದೆ. 300ರ ಗಡಿ ದಾಟಿದ ಪೆಟ್ರೋಲ್ ಡೀಸೆಲ್ ಬೆಲೆ. ಆರ್ಥಿಕ ಸಂಕಷ್ಟದಲ್ಲಿ ಪರದಾಡುತ್ತಿರುವ ಪಾಕ್ ಜನತೆಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಗಗನಮುಖಿಯಾಗಿದ್ದು ಮತ್ತೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಪೆಟ್ರೋಲ್ ರೇಟ್ ನೋಡಿದ ಪಾಕಿಸ್ತಾನದ ಮಧ್ಯಮ ವರ್ಗ ನಿಜಕ್ಕೂ ಬೆಚ್ಚಿಬಿದ್ದಿದೆ. ಮೊದಲೇ ದಿನಸಿ ಪದಾರ್ಥ ಮೂಲಭೂತ ಸೌಕರ್ಯಗಳಿಗೆ ಪಾಕ್ ಜನತೆ ಹೋರಾಡುತ್ತಿದ್ದಾರೆ. ದಿನೇ ದಿನೇ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಿರುವಾಗಲೇ ಪೆಟ್ರೋಲ್ ಡೀಸೆಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಫಸ್ಟ್ ಟೈಮ್ 300 ರೂಪಾಯಿಯ ಗಡಿಯನ್ನು ದಾಟಿದೆ. ಇದೀಗ ಲೀಟರ್ ಪೆಟ್ರೋಲ್ ದರ 14.91 ರೂಪಾಯಿ ಮತ್ತು ಡೀಸೆಲ್ ಬೆಲೆ 18.44 ರೂಪಾಯಿ ಹೆಚ್ಚಾಗಿದೆ. ಈ ದರ ಏರಿಕೆಯ ಹಿನ್ನೆಲೆ ಪೆಟ್ರೋಲ್ ರೇಟ್ 1 ಲೀಟರ್ಗೆ 305.36 ರೂಪಾಯಿ ಆದರೆ ಡೀಸೆಲ್ ಬೆಲೆ 311.84 ರೂಪಾಯಿಗೆ ತಲುಪಿದೆ. ಪಾಕಿಸ್ತಾನದ ಇತಿಹಾಸದಲ್ಲೇ ಇಷ್ಟೊಂದು ರೇಟ್ ಹೆಚ್ಚಾಗಿರುವುದು ಇದೇ ಮೊದಲು. ಪಾಕಿಸ್ತಾನದಲ್ಲಿ ಸದ್ಯ ಉಸ್ತುವಾರಿ ಸರ್ಕಾರ ಅಸ್ತಿತ್ವದಲ್ಲಿದೆ. ಉಸ್ತುವಾರಿ ಪ್ರಧಾನಿ ಅನ್ವರುಖ್ ಹಲ್ ಖಾಕರ್ ಈ ಬೆಲೆ ಏರಿಕೆಯ ನಿರ್ಧಾರ ಕೈಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ದರ ಏರಿಕೆಯಾಗಿದೆ, ಹೀಗಾಗಿ ದರ ಏರಿಕೆ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಹೇಳಿದೆ. ಮೊದಲೇ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿದೆ. ಇತ್ತೀಚೆಗೆ ಪಾಕಿಸ್ತಾನದ ಹಲವೆಡೆ ವಿದ್ಯುತ್ ಪೂರೈಕೆಯು ಅಸ್ತವ್ಯಸ್ತವಾಗಿದ್ದಕ್ಕೆ ಬೃಹತ್ ಪ್ರತಿಭಟನೆಗಳು ನಡೆದಿತ್ತು. ಲಾಹೋರ್ ಕರಾಚಿಯಲ್ಲಿ ವಿದ್ಯುತ್ ಪೂರೈಸುವ ಸಂಸ್ಥೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ಪಾಕಿಸ್ತಾನದಲ್ಲಿ ಪ್ರತಿಭಟನೆಯ ಜ್ವಾಲೆ ತಣ್ಣಗಾಗುವ ಮುಂಚೆಯೇ ಉಸ್ತುವಾರಿ ಸರ್ಕಾರ ಪೆಟ್ರೋಲ್ ದರ ಏರಿಕೆಯ ನಿರ್ಧಾರಕ್ಕೆ ಕೈ ಹಾಕಿದೆ. ಪಾಕಿಸ್ತಾನದಲ್ಲಿ ಚುನಾವಣೆ ಸಮೀಪಿಸುತ್ತಿರುವಾಗಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರ ಮತ್ತಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಎನ್ನಲಾಗಿದೆ. ಸ್ವಾತಂತ್ರ್ಯದ ನಂತರ ಅತಿದೊಡ್ಡ ಆರ್ಥಿಕ ಸಂಕಷ್ಟ. ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಹಣದುಬ್ಬರವು ಅದರ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಈ ಹಣದುಬ್ಬರ ದರ ಶೇಕಡ 38ಕ್ಕೆ ತಲುಪಿತ್ತು. ಇದು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯದ ನಂತರ ಅತಿ ಹೆಚ್ಚು. 1957ರಿಂದ ಪಾಕಿಸ್ತಾನದಲ್ಲಿ ಹಣದುಬ್ಬರದ ಅಂಕಿಅಂಶಗಳನ್ನು ಇರಿಸಲಾಗಿದೆ. ಕಳೆದ ತಿಂಗಳು ಪಾಕಿಸ್ತಾನದಲ್ಲಿ ಹಣದುಬ್ಬರ ದರ ಶೇಕಡ 36.4ರಷ್ಟಿತ್ತು. ಆಹಾರ ಧಾನ್ಯಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿರುವುದರಿಂದ ಹಣದುಬ್ಬರ ದರ ಏರಿಕೆಯಾಗಿದೆ ಎಂದು ಹೇಳಲಾಗ್ತಿದೆ. ಆದರೆ ಈಗ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯುವ ಮಾರ್ಗ ಮುಚ್ಚಿದಂತಾಗಿದೆ. ಹೌದು, ಪಾಕಿಸ್ತಾನದ ಈ ಹಿಂದಿನ ಸರ್ಕಾರ IMF ಮಾಡಿದ ಸಾಲದ ಮನವಿಯನ್ನ ಕೂಡ IMF ತಿರಸ್ಕರಿಸಿತ್ತು. ಹೀಗಾಗಿ ಮತ್ತೊಮ್ಮೆ IMF ಮನವಿ ಮಾಡುವುದನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಬೇರೆ ದಾರಿ ಇಲ್ಲ ಎಂದು ತಜ್ಞರು ಹೇಳಿದ್ದಾರೆ. ಕಳೆದ ವರ್ಷ ಪಾಕಿಸ್ತಾನದಲ್ಲಿ ಹಣದುಬ್ಬರದ ದರ ಮೇ ತಿಂಗಳಲ್ಲಿ 13.76% ಆದರೆ ಈಗ ಅದು ಗರಿಷ್ಠ ಮಟ್ಟವನ್ನು ತಲುಪಿದೆ. ಹಣದುಬ್ಬರವನ್ನು ನಿಯಂತ್ರಿಸಬಹುದು ಮತ್ತು IMF ಸಾಲ ಪಡೆಯುತ್ತಾರೆ ಎಂಬ ಭರವಸೆಯೊಂದಿಗೆ ಪಾಕಿಸ್ತಾನದ ಶಹಬಾಜ್ ಸರ್ಕಾರ ಹೊಸ ಹಣಕಾಸು ಸಚಿವ ಇಶಾಕ್ ಧಾರ್ ಅವರನ್ನು ಕರೆತಂದಿದೆ. ಏಷ್ಯಾದಲ್ಲಿಯೇ ಪಾಕಿಸ್ತಾನದ ಕರೆನ್ಸಿ ಅತ್ಯಂತ ದುರ್ಬಲಗೊಂಡಿದೆ. ಡಾಲರ್ಗೆ ಪಾಕ್ ರೂಪಾಯಿ ಮೌಲ್ಯ 150ಕ್ಕೆ ಕುಸಿದಿದೆ. ಭಾರತದ ರೂಪಾಯಿ 80, ಬಾಂಗ್ಲಾದೇಶದ ಟಕಾ 84, ನೇಪಾಳದ ರೂಪಾಯಿ 112 ಇದೆ. ಈರುಳ್ಳಿ, ಟೊಮೆಟೊ, ಬೇಳೆಕಾಳುಗಳು ಮುಂತಾದ ಅಗತ್ಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದೆ. 190ರ ಗಡಿ ಮುಟ್ಟಿದ್ದ ಲೀಟರ್ ಹಾಲಿನ ಬೆಲೆ. ಈ ಹಿಂದೆ ಮೇ ತಿಂಗಳ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ 1 ಲೀಟರ್ ಹಾಲಿನ ಬೆಲೆ 190 ರೂಪಾಯಿಗೆ ತಲುಪಿತ್ತು. 1 ಕೆಜಿ ಸೇಬು 400 ರೂಪಾಯಿ, ಕಿತ್ತಳೆ 360 ಮತ್ತು ಬಾಳೆಹಣ್ಣು 1 ಕೆಜಿಗೆ 150 ರೂಪಾಯಿಯಂತೆ ಮಾರಾಟವಾಗ್ತಿತ್ತು. ರಂಜಾನ್ ಮಾಸದಲ್ಲಿ ಅತ್ಯಂತ ಬೇಡಿಕೆಯುಳ್ಳ ಮಟನ್ ದರ 1000 ರೂಪಾಯಿಗಳ ಗಡಿ ದಾಟಿತ್ತು. ಮಾರುಕಟ್ಟೆ ನಿಯಂತ್ರಣಕ್ಕೆ ಬರಲಿದೆ ಎಂಬುದರ ಬಗ್ಗೆ ವ್ಯಾಪಾರಿಗಳು ನಂಬಿಕೆಯನ್ನೇ ಕಳೆದಿದ್ದಾರೆ.
ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಪಾಕಿಸ್ತಾನದ ಮೇಲೆ ಹೇರಿರುವ $6 ಬಿಲಿಯನ್ ಬೈಲ್ಔಟ್ ಪ್ಯಾಕೇಜ್ ಮೇಲಿನ ಷರತ್ತುಗಳೊಂದಿಗೆ ಪಾಕಿಸ್ತಾನಿ ರೂಪಾಯಿ ಮೌಲ್ಯ ನೇರ ಸಂಪರ್ಕ ಹೊಂದಿದೆ ಎಂದು ಪರಿಣಿತರು ಅಭಿಪ್ರಾಯಪಟ್ಟಿದ್ದರು. 150ರ ಗಡಿ ದಾಟಿದ್ದ ಗೋಧಿ ಬೆಲೆ. ಪಾಕಿಸ್ತಾನವು ತನ್ನ ಇತಿಹಾಸದಲ್ಲೇ ಅತಿ ಕೆಟ್ಟ ಹಿಟ್ಟಿನ ಕೊರತೆಯ ಸಮಸ್ಯೆಯನ್ನು ಎದುರಿಸಿತ್ತು. ಗೋಧಿಗಾಗಿ ದೇಶದ ಎಲ್ಲಾ ಭಾಗಗಳು ಆಹಾಕಾರ ಉಂಟಾಗಿತ್ತು. ಖೈಬರ್, ಪಖ್ತೂನ್ಖ್ವಾ, ಸಿಂಧ್ ಮತ್ತು ಬಲೂಚಿಸ್ತಾನ ಪ್ರಾಂತ್ಯಗಳಲ್ಲಿ ಗೋಧಿ ಹಿಟ್ಟು ಪಡೆಯಲು ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತದ ಘಟನೆಗಳು ನಡೆದಿದೆ ಎಂದು ವರದಿಯಾಗಿತ್ತು. ಪಾಕಿಸ್ತಾನದ ಪ್ರಮುಖ ಮಾಧ್ಯಮವೊಂದರ ವರದಿ ಪ್ರಕಾರ ಮಾರುಕಟ್ಟೆಯಲ್ಲಿ ಸಿಗುವ ಸಬ್ಸಿಡಿ ಇರುವ ಹಿಟ್ಟಿನ ಚೀಲಗಳನ್ನು ಪಡೆದುಕೊಳ್ಳಲು ಜನತೆ ಪ್ರತಿದಿನ 16 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ತಿದ್ರಂತೆ. ಸಬ್ಸಿಡಿ ಹಿಟ್ಟಿನ ಚೀಲಗಳ ಕೊರತೆಯಿಂದ ಅಷ್ಟಕ್ಕಾದರೂ ಜನರಿಗೆ ಅವು ಸಿಗುತ್ತಿರಲಿಲ್ವಂತೆ. ಶಸ್ತ್ರಸಜ್ಜಿತ ಯೋಧರ ಬೆಂಗಾವಲಿನಲ್ಲಿ ಮಿನಿ ಟ್ರಕ್ಗಳು ಮತ್ತು ವ್ಯಾನ್ಗಳು ಹಿಟ್ಟು ಹಂಚಲು ಹೋಗ್ತಿರುವಾಗ ವಾಹನಗಳ ಸುತ್ತಲೂ ಜನ ಜಮಾಯಿಸಿ ಪರಸ್ಪರ ತಳ್ಳಾಟ ನಡೆಸಿರುವ ದೃಶ್ಯಗಳು ಕಾಣಿಸಿಕೊಂಡಿತ್ತು. ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಗೋಧಿ ಮತ್ತು ಹಿಟ್ಟಿನ ಬೆಲೆಗಳು ಗಗನಕ್ಕೇರಿವೆ ಎಂದು ಮಾಧ್ಯಮಗಳು ವರದಿ ಮಾಡಿತ್ತು. ಕರಾಚಿಯಲ್ಲಿ ಹಿಟ್ಟು ಪ್ರತಿ ಕಿಲೋಗೆ 140ರಿಂದ 160 ರೂಪಾಯಿ ಮಾರಾಟವಾಗ್ತಿತ್ತು. ಒಟ್ಟಿನಲ್ಲಿ ಹಾಲು, ಅಗತ್ಯ ವಸ್ತುಗಳು, ಇಂಧನ ಜೊತೆಯಲ್ಲೇ ಗೋಧಿ ಹಿಟ್ಟಿನ ಬೆಲೆ ಏರಿಕೆ ನಡುವೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಪಾಕಿಸ್ತಾನಿಯರನ್ನ ಇನ್ನಿಲ್ಲದ ಸಂಕಷ್ಟಕ್ಕೆ ದೂಡಿದೆ. ಒಂದು ಕಡೆ ಕಳೆದ ವರ್ಷ ಕಾಡಿದ ಭೀಕರ ಪ್ರವಾಹ, ಮತ್ತೊಂದು ಕಡೆ ಉಗ್ರ ಸ್ವರೂಪಿಯಾಗಿ ಪಾಕಿಸ್ತಾನವನ್ನೇ ತಿನ್ನುತ್ತಿರುವ ಉಗ್ರಗಾಮಿ ಚಟುವಟಿಕೆ, ಮತ್ತೊಂದು ಕಡೆ ಯಾವುದೇ ಆದಾಯವಿಲ್ಲ, ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗಳಿಲ್ಲ, ಯಾರು ಕೂಡ ಪಾಕಿಸ್ತಾನಕ್ಕೆ ಹೋಗೋಕೆ ಭಯ ಪಡ್ತಾರೆ. ಕ್ರಿಕೆಟ್ ತಂಡಗಳು ಪಾಕಿಸ್ತಾನಕ್ಕೆ ಹೆಚ್ಚಾಗಿ ಹೋಗೋದಿಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಪಾಕಿಸ್ತಾನ ಸಾಕಷ್ಟು ವರ್ಷಗಳ ಹಿಂದಕ್ಕೆ ಕುಸಿದಿದೆ. ಸ್ವತಂತ್ರ ಪೂರ್ವದಲ್ಲಿ ಪಾಕ್ನ ಪರಿಸ್ಥಿತಿ ಹೇಗಿತ್ತೋ ಅದೇ ರೀತಿ ಅಲ್ಲಿನ ಜನರು ಜೀವನ ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಉದ್ಧಾರ ಆಗೋ ಯಾವ ಸಣ್ಣ ಸುಳಿವು ಸಿಗ್ತಿಲ್ಲ. ಧನ್ಯವಾದಗಳು ವೀಕ್ಷಕರೇ.